ಒಂದು ತಿಂಗಳಿಂದ ನಾನು ಮನೆ ಖಾಲಿ ಮಾಡಿದೆ ಎಲ್ಲಾರು ಹೇಳಿದ್ರು ಮನೆ ಖಾಲಿ ಮಾಡಿದೆ ದುಡ್ಡು ಕಳ್ಕೊಂಡ ಅರೇ ದುಡ್ಡು ಇವತ್ತು ಕಳ್ದಿಲ್ಲ ರೀ ನಾನು ಮೂವತ್ತು ವರ್ಷದಿಂದ ಬರೀ ಕಳ್ಕೊಂಡೇ ಬಂದಿರೋದು ನಾನು ನಾನು ಕಳ್ಕೊಂಡೆ ನಗ್ತಾ ಬಂದಿರೋದು ಬಟ್ ಕಳ್ಕೊಂಡಿರೋದೆಲ್ಲ ಒಂದು ನಿಮ್ ಯಾರಿಗೂ ಅರ್ಥ ಆಗ್ತಿರೋದು ಏನಂದ್ರೆ ಬರೀ ನಿಮಗಳ್ಗೋಸ್ರ ಅಷ್ಟೇ ನಿಮ್ ಮನಸ್ಸಿಗೆಲ್ಲೋದಕ್ಕೆ ಎಲ್ಲಾ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಬೇಸರ ಇಲ್ವೋ ಇಲ್ಲ ಮತ್ತೆ ಗೆಲ್ತೀನ ರವಿಚಂದ್ರನ್ ಅವರು ಜಿ ಕನ್ನಡ ವೇದಿಕೆಯಲ್ಲಿ ತಮ್ಮ ಸಿನಿ ಜರ್ನಿಯ ಬಗ್ಗೆ ಮಾತನಾಡಿದ್ರು ಕೇಳಿದಾಗ ಅನ್ಸಿದ್ದು ಏನಂದ್ರೆ ರವಿಚಂದ್ರನ್ ಅವರು ಅವರ ಬಗ್ಗೆ ಇಷ್ಟು ಭಾವುಕರಾಗಿ ಎಂದು ಮಾತನಾಡಿದ್ದೆ ಇಲ್ಲ ರವಿಚಂದ್ರನ್ ಅಂದ್ರೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಂದ್ರೆ ರವಿಚಂದ್ರನ್ ಅನ್ನುವಷ್ಟರ ಮಟ್ಟಿಗೆ ಇದ್ದವರು ಅವರು ನಾವೆಲ್ಲ ಸೋತ್ವಿ ಅಂದ್ರೆ ನಾವು ರವಿಚಂದ್ರನ್ ಅವ್ರನ್ನ ಒಂದು ಬಾರಿ ನೋಡ್ಬೇಕು ಹಾಗೇನೆ ಅವರು ಕಳೆದುಕೊಂಡಂತದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕು ಅವಾಗ ನಮ್ಗನ್ಸುತ್ತೆ ನಾವೇನ್ ಮಹಾ ಕಳ್ಕೊಂಡಿದೀವಿ ಅಂತ ಅಷ್ಟೆಲ್ಲ ಕಳೆದುಕೊಂಡ್ರು ಕೂಡ ಮತ್ತೆ ಸಿನಿಮಾಗಾಗಿನೇ ಬದುಕು ಇರೋರು ಅವರು ರವಿಚಂದ್ರನ್ ಅವರು ಇವತ್ತಿಗೂ ಐಷಾರಾಮಿ ಬದುಕನ್ನ ಬದುಕ್ತಾ ಇಲ್ಲ ಅವರ ಬಳಿ ಈಗ ಐಷಾರಾಮಿ ಕಾರುಗಳಿಲ್ಲ ಬಂಗಲೆಗಳಿಲ್ಲ ಇವತ್ತು ಒಂದೆರಡು ಸಿನಿಮಾ ಮಾಡಿದವರು ಎಂತೆಂಥ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೀವು ನೋಡಿರ್ಬೋದು ರವಿಚಂದ್ರನ್ ಅವರ ಬಳಿ ಒಂದು ಇನೋವಾ ಕಾರ್ ಇತ್ತು ಹಾಗೆ ಅದರ ಜೊತೆಗೆ ಒಂದು ಬಿ ಎಂ ಡಬ್ಲ್ಯೂ ಕಾರ್ ಕೂಡ ಇತ್ತು ಅದನ್ನ ಕೂಡ ಸೇಲ್ ಮಾಡಿದ್ರು ಅದು ಕೂಡ ರವಿ ಬೋಪಣ್ಣ ಸಿನಿಮಾಗೋಸ್ಕರ ಇನ್ನು ರವಿಚಂದ್ರನ್ ಅವರು ಅಂದ್ರೆ ರವಿಚಂದ್ರನ್ ಅವರೇ ನಿರ್ಮಾಣ ಮಾಡಿದಂತಹ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ ಕೊನೆಯದಾಗಿ ರವಿಚಂದ್ರನ್ ಅವರು ಸಿನಿಮಾ ನಿರ್ಮಾಣದಲ್ಲಿ ಲಾಭ ಅಂತ ನೋಡಿದ್ದು ಸಿಪಾಯಿ ಸಿನಿಮಾದ ಮೂಲಕ ಅದಾದ ನಂತರ ಏಕಾಂಗಿ ಸಿನಿಮಾದಲ್ಲಿ ಲಾಸ್ ಆಗುತ್ತೆ ಅಹಂ ಪ್ರೇಮಾಸ್ಮಿ ಅಪೂರ್ವ ಇದರಲ್ಲೂ ಲಾಸ್ ಆಗುತ್ತೆ ಇದರ ಜೊತೆಗೆ ರವಿ ಬೋಪಣ್ಣ ಸಿನಿಮಾ ಕೂಡ ಅವರ ಕೈ ಹಿಡಿಯೋದಿಲ್ಲ ಆದರೆ ರವಿಚಂದ್ರನ್ ಅವರು ಹೇಳೋ ಮಾತಿದೆಯಲ್ಲ ನಿಜಕ್ಕೂ ನಮ್ಮೆಲ್ಲರನ್ನ ಭಾವುಕರಾಗಿ ಮಾಡುತ್ತೆ ಯಾಕಂದರೆ ಅವ್ರು ಹೇಳ್ತಾರೆ ನನಗೆ ದುಡ್ಡು ಕಳ್ಕೊಂಡೆ ಅಂತ ಬೇಜಾರಿಲ್ಲ ನಿಮ್ಮನ್ನು ಮೆಚ್ಚಿಸ್ಲಿಲ್ಲ ಅಂತ ತುಂಬಾ ಬೇಜಾರಿದೆ ಮತ್ತು ನಾನು ನನ್ನ ಗೆಲ್ಲುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಕನ್ನಡದಲ್ಲಿ ಅದ್ದೂರಿಯಾಗಿ ಚಿತ್ರ ಮಾಡಲು ತೋರಿಸಿಕೊಟ್ಟವರು ಅಂತ ಹೇಳಿದ್ರೆ ರವಿಚಂದ್ರನ್ ಅವರು ಅಂತಾನೆ ಹೇಳ್ಬೋದು ಆಗಿನ ಕಾಲದಲ್ಲೇ ಕೇವಲ ಲಕ್ಷಕ್ಕೆ ಸೀಮಿತವಾಗಿದ್ದಂತಹ ಸಿನಿಮಾ ಬಜೆಟ್ ಅನ್ನ ಕೋಟಿ ಲೆವೆಲ್ಗೆ ಗೆ ತೆಗೆದುಕೊಂಡು ಹೋಗಿದ್ದು ರವಿಚಂದ್ರನ್ ಅವರೇ ಶಾಂತಿ ಕ್ರಾಂತಿ ಸಿನಿಮಾವನ್ನ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾರೆ ಈಗಿನ ಕಾಲದಲ್ಲಿ ಅದು ಒಂದು ನಲವತ್ತರಿಂದ ಐವತ್ತು ಕೋಟಿ ಬಜೆಟ್ನ ಸಿನಿಮಾ ಆಗುತ್ತದೆ ಆಗಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಆಗಲೇ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಹುಟ್ಟು ಹಾಕಿದ್ರವರು ರವಿಚಂದ್ರನ್ ಮತ್ತೆ ರವಿಚಂದ್ರನ್ ಅವರು ದುಡ್ಡು ಮಾಡಿ ಅಲ್ಲಿ ಕಳೆದ್ರು ಇಲ್ಲಿ ಅಂತ ಅನೇಕ ಗಾಡಿ ಸುದ್ದಿಗಳನ್ನ ನಾವು ನೀವು ಕೇಳ್ತಾ ಇರ್ತೀವಿ ಆದ್ರೆ ರವಿಚಂದ್ರನ್ ಅವರು ದುಡ್ಡು ಕಳೆದುಕೊಂಡಿದ್ದು ಸಿನಿಮಾದಲ್ಲಿಯ ವೀಕ್ಷಕರ ಇವತ್ತಿಗೂ ಅವರಿಗೆ ಇರುವಂತಹ ಆಸೆ ಯಾವುದು ಅಂದ್ರೆ ಇವತ್ತಿಗೂ ಅವರು ಒಂದು ರಿಯಾಲಿಟಿ ಶೋ ನಲ್ಲಿ ಜಡ್ಜ್ ಆಗಿ ಹೋಗಿ ಕೂಡ ಇನ್ನೊಂದು ಯಾವುದೇ ಸಿನಿಮಾದಲ್ಲಿ ಅತಿಥಿ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ದುಡ್ಡು ಸಿನಿಮಾಗಾಗಿ ಅವರು ಮನೆಗಾಗಿ ಮಕ್ಕಳಿಗಾಗಿ ಏನನ್ನೂ ಕೂಡ ಮಾಡಿಲ್ಲ ಒಂದು ಸಂದರ್ಶನದಲ್ಲಿ ರವಿಚಂದ್ರನ್ ಅವರ ಮಗ ವಿಕ್ರಮ್ ಅವರು ಹೇಳ್ತಾರೆ ನಾನು ರವಿಚಂದ್ರನ್ ಅವರ ಮಗ ಆಗಿದ್ರು ಕೂಡ ನನ್ನ ಜೇಬಲ್ಲಿ ಇರುವುದು ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಅಂತ ಇವತ್ತು ಯಾವ ಸೂಪರ್ ಸ್ಟಾರ್ ಮಗ ಈ ರೀತಿಯಾಗಿ ಹೇಳ್ತಾರೆ ಹೇಳಿ ಯಾಕಂದ್ರೆ ರವಿಚಂದ್ರನ್ ಅವರು ದುಡ್ಡು ಮಾಡಿಲ್ಲ ಅವರು ಮನಸ್ಸು ಮಾಡಿದ್ರೆ ಕೋಟಿ ಗಟ್ಟಲ ಆಸ್ತಿಯನ್ನ ಮಾಡ್ಬೋದಿತ್ತು ಈ ಸಿನಿಮಾದಲ್ಲಿ ದುಡ್ಡು ಬಂತು ಅಂತ ಹೇಳಿದ್ರೆ ಅದನ್ನ ಮುಂದಿನ ಸಿನಿಮಾಕ್ಕೆ ಯಾವ ರೀತಿಯಾಗಿ ಹಾಕಬಹುದು ಮುಂದಿನ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಸೆಟ್ ಹಾಕಬಹುದು ಯಾವ ರೀತಿಯಾದಂತಹ ಹೊಸತನವನ್ನ ತರಬಹುದು ಇದೇ ಯೋಚನೆ ಅವರಲ್ಲಿ ಇರೋದು ರವಿಚಂದ್ರನ್ ಅವರು ಯಾವಾಗಲೂ ಪ್ರೇಮ ಲೋಕದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಹಾಗೆ ರಣಧೀರ ಸಿನಿಮಾದ ಬಗ್ಗೆ ಮಾತನಾಡ್ತಿರ್ತಾರೆ ಅಂದ್ರೆ ಅವ್ ಎರಡು ಕೂಡ ಮಾತನಾಡುವಂತಹ ಸಿನಿಮಾಗಳೇ ಅಲ್ವಾ ವೀಕ್ಷಕರೇ ಆ ಎರಡು ಸಿನಿಮಾಗಳು ಇಲ್ಲದೆ ಇದ್ದಿದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಅನ್ನುವಂತಹ ಹೆಸರೇ ಇರ್ತಾ ಇರಲಿಲ್ಲ ಈ ರೀತಿಯ ಸಿನಿಮಾಗಳನ್ನ ಈಗ ಎಲ್ಲಾ ಟೆಕ್ನಾಲಜಿಗಳನ್ನ ಉಪಯೋಗಿಸಿಕೊಂಡು ಮಾಡಬಹುದು ಆದ್ರೆ ಆಗಿನ ಕಾಲದಲ್ಲಿ ಟೆಕ್ನಾಲಜಿಗಳು ಇಲ್ಲದೆ ಇದ್ದರೂ ಕೂಡ ಅಂತಹ ಸಿನಿಮಾಗಳನ್ನ ಮಾಡಿದ್ದಾರಲ್ಲ ನಿಜಕ್ಕೂ ಹ್ಯಾಂಡ್ಸಾಪ್ ಅಂತಾನೆ ಹೇಳಬೇಕು ರವಿಚಂದ್ರನ್ ಅವರು ಮತ್ತೆ ಗೆಲ್ಲಬೇಕು ಅನ್ನೋದೇ ನಮ್ಮ ಆಶಯ ವೀಕ್ಷಕರೇ